ಇಡೀ ದಿವಸ ಮೊಬೈಲ್ ನೋಡಿದ್ರೆ ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡ್ತಾರೆ, 6 ಗಂಟೆಗೆ ಮತ್ತೆ 6 ಗಂಟೆ ಮೇಲೆ 10 ವರೆಗೆ ನೋಡ್ತಾ ಮೊಬೈಲ್ ನೋಡಿ. ಚರ್ಮುರಿ ಮಾಡ್ತಾ ಇದ್ದೇನೆ ಇವತ್ತು ಸಂಜೆ ಚಾಕಿ ಚರ್ಮುರಿ ಉಪ್ಪು ತಗ ಒಂದು ಮಿಂಟೆ ಸ್ವಲ್ಪ ಉಪ್ಪು ಎಗ್ ಚರ್ಮುರಿ ಮಾಡುದು ಎಗ್ ಚರ್ಮುರಿ ಹುಡಿ ಹುಡಿ ಮಾಡುವ ಚರ್ಮುರಿಗೆ ಲಿಂಬು ರಸ ಹಾಕ್ತಾ ಇದ್ದೇನೆ ನಾನು, ಸ್ವಲ್ಪ ಮೆಣಸಿನ ಪೌಡ್ರ್, ಸ್ವಲ್ಪ ಉಪ್ಪು, ಹಾಗೆ ತೆಂಗಿನ ಎಣ್ಣೆ, ಮತ್ತು ಸ್ವಲ್ಪ ಕ್ಯಾರೆಟ್ ತುರಿದದ್ದು, ಈರುಳ್ಳಿ, ಟೊಮೆಟೊ ಇಷ್ಟು ಹಾಕಿದ್ದೇನೆ, ಮತ್ತು ಮೊಟ್ಟೆ 3 ಮೊಟ್ಟೆ ಹಾಕಿದ್ದೇನೆ. ಇನ್ನು ಇದನ್ನು ಮಿಕ್ಸ್ ಮಾಡಿದರೆ ನಮ್ಮ ಚರ್ಮುರಿ ರೆಡಿ ಆಯಿತು. ಸಮಿತೆ ಗ್ರೀಷ್ಮನು ಬೈರೆ ಸಮಿತ್ ನೋಡಿ ಬೇಗ ಎದ್ದಿದ್ದಾನೆ, ಬೇಗ ಎದ್ದು ಬ್ರಷ್ ಮಾಡ್ತಾ ಇದ್ದಾನೆ, ಯಾರು ಹೇಳಲಿಲ್ಲ, ನಾನು ಮತ್ತು ಸಮಿತ್ ಮಾತ್ರ ಇದ್ದದ್ದು. ಅದೆ ಬಾಬು ಶೋಕ್ ದೇಖಲೆ ಮುಂಚಿದಿಲ್ಲೆ ಶೋಕ್ ದೇಖಲೇವೇ. ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತು ಕಡಲೆ, ಕಡಲೆ ರೆಡಿ ಆಗ್ತಾ ಉಂಟು. ಕಡಲೆ ಇಷ್ಟ ಇಲ್ಲದೆ ಕಡಲೆ ತಿಂತಾ ಇದ್ದಾಳೆ. ಲಾಯ್ಕ್ ಆಗಿ ಒಳ್ಳೆ ಆಗಿದೆ ಖುಷಿ. ಮೆಲ್ಲ 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 ಕಡಲೆ ಪೂರ ನೆಲ್ಲ ತಗೊಂಡು ಈರುಳ್ಳಿ ಮೆಣಸಿನ ಹುಡಿ ಮಸಾಲೆ ಹುಡಿ ಎಲ್ಲ ಹಾಕ್ಲಿಲ್ಲ ಅಲ್ಲ. ನಮ್ಮ ಪಾತ್ರ ತೊಳಿತಾ ಇದ್ದಾರೆ, ಚಾ ಎಲ್ಲ ಕುಡ್ದಾಯ್ತು. ನಮ್ಮ ಪಾತ್ರ ತೊಳಿತಾರೆ, ಅಮ್ಮನಿಗೆ ಇಷ್ಟ ಅದೇ ಪಾತ್ರ ತೊಳಲಿಕ್ಕೆ. ನಾನು ತೊಳಿತೇನೆ ಹೇಳುವಾಗ ಬೇಡ ಬೇಡ ಅಂತ ಹೇಳ್ತಾರೆ, ಮತ್ತೆ ನಾನೇನು ತೊಳಿರಿ ಅಂತ ಹೇಳಿದೆ. ಎಂತ ಎಂತ ಗಾದೆ ಉಂಟಂತೆ, ಎಂತ ಗಾದೆ ಬೇಗ ಹೇಳ್ಬೇಕು. ಅನ್ನ ತಿಂದ್ರೆ ಉಪ್ಪಿನ ಕೆಲಸ ಆದ್ರೂ ಮಾಡ್ಬೇಕು, ಅನ್ನ ತಿಂದ್ರೆ ಉಪ್ಪಿನ ಕೆಲಸ ಆದ್ರೂ ಮಾಡ್ಬೇಕು ಅಂತ ಗಾದೆ ಉಂಟಂತೆ. ಬೆಳಗಿನ ಕೆಲಸ ಎಲ್ಲ ಆಯ್ತು, ಇನ್ನು ಮಧ್ಯಾಹ್ನದ್ದು, ಮಧ್ಯಾಹ್ನದ ಕೆಲಸ ಆಗ್ತದೆ. ಪಾತ್ರೆ ಎಲ್ಲ ತೊಳೆದು ಕೊಟ್ಟು ನನಗೆ ನೀರು ಕುಡಿಲಿಕ್ಕೆ ನೆನಪೇ ಇರುವುದಿಲ್ಲ. ನೀರು ಹೆಲ್ತಿಗೆ ಒಳ್ಳೆಯದು, ನೀರು ತುಂಬ ಕುಡಿದ್ರೆ ಯಾವಾಗಲೂ ಅಂದ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಕುಡಿಬೇಕು, ಮಾತ್ರ ನೆನಪೇ ಇರುವುದಿಲ್ಲ ನನಗೆ. ಕುಡ್ದದ್ರಲ್ಲಿ ಒಂದು 2 ಗ್ಲಾಸ್ ಕುಡಿಯುವ ಅಂತ ನೀವೆಲ್ಲಿಗೆ ಪೌಡ್ರ್ ಎಲ್ಲ ಹಾಕಿ ಎಲ್ಲಿಗೆ ಸುಮ್ಮನೆ ಪೌಡ್ರ್ ಹಾಕುದು ಬೆಳಿಗ್ಗೆ ಅದು ಒಂದು ಅಲ್ವಾ ಪೌಡ್ರ್ ಹಾಕುದಿಲ್ಲ. ನೀವು ಬೆಳಿ ಇದ್ದೀರಿ ಮತ್ತೆ ಯಾಕೆ ಪೌಡ್ರ್ ಎಲ್ಲ ಹಾಕುದಿಲ್ಲ? ಇವಾಗ ಹಾಕಿದ್ದೆ ಯಾಕೆ ಅಂತ ಕೇಳುದು. ಪುನಃ ಕನ್ನಡಿ ನೋಡ್ತಾ ಇದ್ದಾರೆ. ಅಪ್ಪ ಮೊಬೈಲ್ ನೋಡ್ತಾ ಕೂತ್ಕೊಂಡಿದ್ದಾರೆ. ಇಡೀ ದಿವಸ ಮೊಬೈಲ್ ನೋಡಿದ್ರೆ ಬೆಳಿಗ್ಗೆ 6 ಗಂಟೆಗೆ ಶುರು ಮಾಡ್ತಾರೆ, 6 ಗಂಟೆಗೆ ಮತ್ತೆ 6 ಗಂಟೆ 10 ವರೆಗೆ ನೋಡ್ತಾ ಮೊಬೈಲ್ ನೋಡುದು. ಅಮ್ಮನ ಕಂಪ್ಲೇಂಟ್ ಅಪ್ಪ ಮೊಬೈಲ್ ನೋಡ್ತಾ ಇರೋದು ಅಂತ. ನಾನು ಮೊಬೈಲ್ ನೋಡೋಕೆ ಹೇಳ್ತಾರೆ ಎಷ್ಟು ಮೊಬೈಲ್ ನೋಡ್ತೀಯಾ ಎಷ್ಟು ಮೊಬೈಲ್ ನೋಡ್ತೀಯಾ ಅಂತ. ಇವಾಗ ಅವರು ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದಾರೆ ಮೊಬೈಲ್ ನೋಡಲಿಕ್ಕೆ, ಇವಾಗ ಸಹ ನೋಡ್ತಾ ಇದ್ದಾರೆ. ಅಪ್ಪನ ಬಗ್ಗೆ ತುಂಬ ಕಂಪ್ಲೇಂಟ್ ಇದೆ ನನಗೆ. ಅಪ್ಪನ ಕಂಪ್ಲೇಂಟ್ ಅಮ್ಮ ಹೇಳುದು, ಅಮ್ಮನ ಕಂಪ್ಲೇಂಟ್ ಅಪ್ಪ ಹೇಳುದು. ನಿಂತಿರ್ತಾರೆ ಒಬ್ಬ. ನಿನ್ನೆ ಮಳೆ ಬಂದು ಕಟ್ಟಿಗೆ ಎಲ್ಲ ಒದ್ದೆ ಆಗಿದೆ, ಹೊರಗಡೆ ಹಾಕಿದ್ದಾರೆ ಅಂದ್ರೆ ಸ್ವಲ್ಪ ಕಟ್ಟಿಗೆ. ಮಣ್ಣ ಬೆಂಕಿ ಬೇಟಿಗೆ ಎಂತ ತಗೊಳ್ಳಿ ಅಪ್ಪ, ಸುಪ್ಪಿನ ಉಳ್ಬಾರ್ದು ಬೆಂಕಿ ಬೇಟಿಗೆ ಎಂತ ತಗೊಳ್ಳಿ. ಹಾ ಮಣ್ಣಗೆ ನನ್ನ ಬೆಂಕಿ ಪೆಟ್ಟಿಗೆ ಖಾಲಿ ಆಗಿದೆ. ಅಮ್ಮ ಅಪ್ಪ ಅಕ್ಕನ ಮನೆಗೆ ಹೋಗ್ತಾರಂತೆ, ಅಂಗಡಿ ಸ್ವಲ್ಪ ದೂರ ಉಂಟು. ಅಂಗಡಿ ಹೋಗಿ ಜೀರೋ ಹೋಗ್ಬೇಕು ಪಪ್ಪ, ಸುಪ್ಪಿನ ಅಡಿ ಹೋಗ್ಬೇರಿ ಬೆಂಕಿ ಬೇಟಿಗೆ. ಸುಪ್ರಿಯ ಬರ್ತದೆ ತಂಡ್ರನ್ನೇ ಇರೋಡಿ ಕುಂಡು ಮಿಷಿನ್ ವಾಟ್ರ್ ಹೌಸ್ ಮಿಷಿನ್ ಸುಮಾರು ಮಿಷಿನ್ ಮಾಡ್ಲಿ.
ಪಾನಿ ತರಬೇಕಾಗ್ತದೆ. ನಮ್ಮ ಮೆಷಿನಲ್ಲಿ ಹಾಕುದಿಲ್ಲ ಅಂತೆ ಬಟ್ಟೆ ಬೇಕಾಗ್ತದೆ. ಕೈಯಲ್ಲಿ ಇದ್ರೆ ಮಾತ್ರ ಖುಷಿ ಆಗುದು. ನೀರ್ಲ ಸುಮಾರು ಮೂಡೈತಿ ಎನ್ನ ಒಂದು ನೀರಿತ ಬರ್ಕೊಂಡು ಎನ್ನಲ್ಲ ಪಪ್ಪನಲ್ಲ ಒಂದು ಸೆಟ್ ಬೇಗ. ಅಪ್ಪ ಹೋದ್ರು ಅಕ್ಕನ ಮನೆಗೆ. ಅಪ್ಪ ಹೀಗೆ ಸುಮ್ಮನೆ ಹೋದದ್ದು. ಅಪ್ಪನಿಗೆ ಮನೆಯಲ್ಲಿ ಕೂತು ಕೂತು ಬೋರ್ ಆಗ್ತದೆ. ಅಲ್ಲಿ ಇದ್ರೆ ಅಂಗಡಿಗೆಲ್ಲ ಹೋಗಿ ಕೂತ್ಕೊಳ್ತಾರಂತೆ. ಮತ್ತೆ ಅಂಗಡಿ ಎಲ್ಲ ಸ್ವಲ್ಪ ದೂರ ಅಲ್ಲ, ಹಾಗೆ ಬೋರ್ ಆಗುವಾಗ ಅಕ್ಕನ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ಕೂತ್ಕೊಂಡು ಬರ್ತಾರೆ ಅಲ್ವಾ. ನಿಮ್ಗೆ ಬೋರ್ ಆಗುದಿಲ್ಲ? ನೀವಿಲ್ಲದಿದ್ದ ಸಮನೆ ಒಳಗಡೆ ಅಮ್ಮನಿಗೆ ಬೋರ್ ಆಗುದಿಲ್ಲ ಹೋಗ್ತಾ ಇರ್ತೇನೆ. ಸಲ ಆಚೆ ಈಚೆ ಹೊರಗೆ ಹೊರಗೆ ಹೋಗ್ತಾ ಇರ್ತದೆ. ಕೈ ಕೈಗೆ ಎಕ್ಸಸೈಸ್ ಆಗ್ತದೆ. ತುಂಬ ಜನರು ವೀಡಿಯೋಸ್ ನೋಡಿ ಹೇಳ್ತಾರೆ ಅಪ್ಪ ತುಂಬ ದಪ್ಪಾಗಿದ್ದಾರೆ ಅಂತ. ಅದು ಕೆಲವು ಸಲ ಮೆಡಿಸಿನ್ ತಿಂದಾಗಿರ್ಬೋದು. ಅದಮ್ಮ ಫುಡ್ಡೆಲ್ಲ ನಾವು ತಿನ್ನುವಾಗೆ ತಿನ್ನೋದು. ಕೆಲವು ಸಲ ಮೆಡಿಸಿನ್ ಆಗಿರ್ಬೋದು. ಅಪ್ಪನಿಗೆ ತುಂಬ ಮೆಡಿಸಿನ್ ಉಂಟಲ್ಲ, ಕೆಲವೊಂದು ಮೆಡಿಸಿನಲ್ಲಿ ದಪ್ಪ ಆಗ್ತಾರಂತೆ. ಅದು ವರ್ಷ ಅಪ್ಪ ಹುಷಾರು 5 ವರ್ಷ ಆಯಿತು ಅಪ್ಪನಿಗೆ ಹುಷಾರಿಲ್ಲದಾಗಿ. ಇವಾಗ ಸಹ ಮೆಡಿಸಿನ್ ಉಂಟದ ಅಪ್ಪಗೆ? ಮೆಡಿಸಿನ್ ಎಲ್ಲ ಉಂಟು. ಮೆಡಿಸಿನ್ ಕಮ್ಮಿ ಆಗ್ತದ? ಮೆಡಿಸಿನ್ ಮಾಡಿದ್ರಿ ಅಂತಂದ್ರೆ ಕಿಡ್ನಿ ಕಿಡ್ನಿ ಫಾಲ್ಟ್ ಉಂಟು ಅಪ್ಪನಿ. ಕಿಡ್ನಿ ಫಾಲ್ಟ್ ಅಚ್ಚರಿ ಅಚ್ಚರಿ ತೋರ. ಹೇಗೆ ಹುಷಾರಿದ್ದಾರೆ, ತೊಂದರೆ ಏನಿಲ್ಲ. ಹಾಗೆ ಹುಷಾರಿದ್ರೆ ಸಾಕು. ಅದು ಅವರವರ ಕೆಲಸ ಮಾಡ್ಲಿಕ್ಕೆ ಇದ್ರೆ ನಾವೆಲ್ಲ ಎಷ್ಟು ಸಮಯ ಬರ್ತದೆ. ಅಕ್ಕ ಫೋನ್ ಮಾಡಲಿ. ಅದು ಅಮ್ಮ ಮತ್ತೆ ಅಮ್ಮನ ಅಕ್ಕ ಫ್ರೆಂಡ್ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಅಮ್ಮನಿಗೆ ತುಂಬಾ ಖುಷಿ ದೊಡ್ಡಮ್ಮನ ಹತ್ರ ಮಾತನಾಡುದು ಅಂತ ಹೇಳಿದ್ರು. ರಕ್ತ ಸಂಬಂಧವ ಸ್ನೇಹ ಸಂಬಂಧವ ರಕ್ತ ಸಂಬಂಧ ಎಷ್ಟೊತ್ತು ಮಾತಾಡುದು. ನಾವು ಸಹ ಮಾತಾಡ್ತೇವೆ, ನಾವು ಅಕ್ಕ ತಂಗಿ ಮಾತಾಡ್ತೇವೆ. ಹಾಗೆ ಅಕ್ಕ ತಂಗಿ ಇದ್ರೆ ಅಂದ್ರೆ ಮಾತಾಡ್ಲಿಕ್ಕೆ ಖುಷಿ ಆಗ್ತದೆ ಅಲ್ವಾ. ಹಾಗೆ ಸಾಕಸ ಹಾಗೆ ಗಂಟೆ ಗಟ್ಟಲೆ ಮಾತಾಡ್ತೇವೆ ಅವಳ ಮನೆಯಲ್ಲೇ ಇರುದು. ಆದರೆ ಫೋನಲ್ಲಿ ನನ್ನ ಯಜಮಾನಿ ಹೇಳುದು ಎಷ್ಟು ಮಾತಾಡ್ತೀರಿ, ಎಂತ ಮಾತಾಡೋದು ಇಷ್ಟು ಸಹ ಅಂತ ಅಲ್ವಾ. ಮಾತಾಡ್ಲಿಕ್ಕೆ ಅಕ್ಕ ತಂಗಿ ಸೇರಿದ್ರೆ ಮಾತಾಡ್ಲಿಕ್ಕೆ ಎಷ್ಟು ಸಹ ವಿಷಯ ಇರ್ತದೆ ಅಲ್ವಾ. ಅದೊಂದು ಖುಷಿ ಅಲ್ವಾ, ಅದು ಅಕ್ಕ ತಂಗಿ ಇರುವವರಿಗೆ ಮಾತ್ರ ಗೊತ್ತು ಆ ಖುಷಿ. ನಾ ಯಜಮಾನರಿಗೆ ಅಕ್ಕ ತಂಗಿ ಇಲ್ಲ ಅವರಿಗೆ. ಅವರು 4 ಜನ ಗಂಡಸರು. ಗಂಡಸರು ಗಂಡಸರೆಲ್ಲ ಮಾತನಾಡೋದು ಕಮ್ಮಿ ಅಲ್ಲ. ಗಂಡಸರಿಗೆ ಗಂಡಸರಿಗೆ ಅಷ್ಟು ಒಂದು ಇರ್ತದೆ, ಅಷ್ಟು ಹೆಂಗಸರಷ್ಟು ಒಂದು ಟಚ್ ಇರುವುದಿಲ್ಲ. ಹೆಂಗಸರಾಗುವಾಗ ಸ್ವಲ್ಪ ಜಾಸ್ತಿ, ಹೆಣ್ಣು ಮಕ್ಕಳಾದ್ರೆ ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಗಂಡಸರ ಗಂಡಸರಿದ್ದ ಅಗತ್ಯಕ್ಕೆ ಮಾತಾಡ್ತಾರೆ. ಮತ್ತೆ ಅಷ್ಟು ನಾವೆಲ್ಲ ಮಾತನಾಡುವಾಗ ಅವ್ರು ಮಾತಾಡ್ಲಿಕ್ಕಿಲ್ಲ. ನನಗೆ ಒಂದೇ ಬೇಸರ, ಖುಷಿ ಯಾರ ಹತ್ರ ಮಾತಾಡ್ತಾಳೆ ಇನ್ನು ದೊಡ್ಡದಾಗುವಾಗ ಅಂತ. ಖುಷಿಗೆ ಸಮಿತ್ ಅಲ್ಲ, ಸಮಿತ್ ಸಮಿತ್ ಸಮಿತನ ಪಾಡಿಗಿರ್ಬೋದು ಅಲ್ವಾ. ನಾವೆಲ್ಲ ಮಾತಾಡುವಾಗೆ ಇವಾಗ ನಾವು ಅಕ್ಕ ತಂಗಿ ಮಾತಾಡ್ತೇವಲ್ಲ, ಹಾಗೆ ಅವ್ರು ಮಾತಾಡ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿದ ಹಾಗೆ ಮಾತಾಡ್ಲಿಕ್ಕಿಲ್ಲ ಅಂತ. ಮತ್ತೆ ಖುಷಿಗೆ ತಂಗಿ ಅಕ್ಕನಿಗೆ ಸಹ ಗಂಡು ಮಗು ಒಂದು, ತಂಗಿಗೆ ಸಹ ಒಂದು ಗಂಡು ಮಗು, ಹೆಣ್ಣಿಲ್ಲ ಯಾಮದ್ರಾಗಿ. ಅದ ಪೊಣ್ಣೆ ಜೊತೆ ಇರದೇ ಇರಲಿಲ್ಲ. ಖುಷಿ ಮಾತ್ರ ಒಬ್ಳೇ ಇರುದು. ಎಲ್ಲರಿಗೆ ಸಹ ಒಂದು ಮಗು ಸಾಕಂತೆ, ಅಕ್ಕನಿಗೆ ಸಹ ಸಾಕಂತೆ, ತಂಗಿಗೆ ಸಾಕಂತೆ. ನನಗೆ ಮಾತ್ರ ಒಂದು ಎರಡು ಆಯ್ತು. ಎರಡು ಬೇಕು ಮಕ್ಕಳು. ಗಂಡನ ಫ್ಯಾಮಿಲಿಯಲ್ಲಿ ಸಹ ಹೆಣ್ಣು ಮಕ್ಕಳು ಇಲ್ಲ ನಮ್ಮದ್ರಲ್ಲಿ. ಎಲ್ಲ ಅವರಿಗೆ ಸಹ ಗಂಡು ಮಕ್ಕಳೇ. ಎಲ್ಲರಿಗೆ ಸಹ ಒಬ್ಬೊಬ್ಬರೇ ಇರೋದು ಅವರದ್ರಲ್ಲಿ ಸಹ. ಅದು ತಲೆ ನಮ್ಮನ್ನು ಪ್ರಾಯಗಳಿಗೆ ನೋಡಿದ್ರೆ ಮಾಡಿ ನೋಡುದು ಅಂತ ಯಾರು ಸಹ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು. ನಮ್ಮ ಮಕ್ಕಳು ನೋಡ್ತಾರೆ, ನಮ್ಮ ಕರ್ತವ್ಯ ನಾವು ಮಾಡುದು. ಮತ್ತೆ ನಮ್ಮ ಅದು ಹಣೆ ಬರದಲ್ಲಿ ಬಂದಾಗಿರ್ತದೆ, ಮಕ್ಕಳು ನೋಡ್ತಾರ ಇಲ್ವಾ ಅಂತಲ್ವಾ. ನಾವೆಲ್ಲ ನಾನೇ ಹಾಗೆ ಅನ್ಕೊಳ್ಳುದು, ಅದು ನಮ್ಮ ಹಣೆ ಬರದಾಗಿರ್ತದೆ. ಮಕ್ಕಳು ನೋಡ್ತಾರೆ ಅಂತ ನಾವು ಸಾಕುದು ಅಲ್ಲ. ಅಲ್ಲ ಇಲ್ಲ, ನಮ್ಮ ಕರ್ತವ್ಯ ಅದು ಮಕ್ಕಳನ್ನು ಸಾಕುದು. ಮಕ್ಕಳನ್ನು ಸಾಕಿರೋದ್ರಿಂದ ನಮ್ಮನೆಗೆ ಸ್ವಲ್ಪ ಕಡಲೆ ಕೊಟ್ಟದೆ ಬೆಳಿಗ್ಗೆ, ಕಡಲೆ ಸ್ವಲ್ಪ ಬಾಕಿ. ಮತ್ತೆ ಅದನ್ನು ಸುಮ್ಮನೆ ವೇಸ್ಟ್ ಮಾಡುದು ಯಾಕೆ ಅಂತ ಅಮ್ಮ ತಿಂತಾ ಇದ್ದಾರೆ. ಹಾಗೆ ನಿನ್ನೆ ವಿಡಿಯೋ ನೋಡಿ, ಇಬ್ರು ನನಗೆ ಹಾಯ್ ಹೇಳಲಿಕ್ಕೆ ಹೇಳಿದ್ದಾರೆ. ಒಂದು ಸ್ವರಾಜ್, ಮತ್ತೊಂದು ಉಷಾ ಅಂತ ಹೇಳುವವರು. ಉಷಾ ಅಂತ ಹೇಳುವವರು ಖುಷಿ ಹತ್ರ ಹಾಯ್ ಹೇಳಲಿಕ್ಕೆ ಹೇಳಿದ್ರು. ಖುಷಿ ಸಾರಿ ಸ್ಕೂಲಿಗೆ ಹೋಗಿದ್ದಾಳೆ, ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಹಾಯ್ ಹೇಳಿಸ್ತೇನೆ. ಹಾಗೆ ಸ್ವರಾಜ್, ಹಾಯ್ ಸ್ವರಾಜ್, ನನ್ನ ವಿಡಿಯೋಸ್ ನೋಡಿ
ನೋಡ್ತಾನಂತೆ, ಸ್ವರಾಜ್ ಎಲ್ಲ ವಿಡಿಯೋಸ್ ನೋಡ್ತಾನಂತೆ. ಹಾಗೆ ನೆಕ್ಸ್ಟ್ ಟೈಮ್ ಕಾಸರಗೋಡಿಗೆ ಬಂದರೆ ಯಾವತ್ತಾದರೂ ನಾನು ಮೀಟ್ ಮಾಡ್ತೇನೆ ಸ್ವರಾಜ್, ನಾನು ವಿಡಿಯೋಸ್ ನೋಡ್ತಾ ಇರು. ಹಾಗೆ ಥ್ಯಾಂಕ್ ಯು ಸೋ ಮಚ್ ಸ್ವರಾಜ್. ಹಾಗೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರುವ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ವ್ಲಾಗ್ ಇಷ್ಟೆಯಾ? ಇನ್ನು ನಾಳೆಯ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು.